गुड मॉर्निंग चिल्ड्रन, कल मैंने आप लोगों को सूरज की किरणें हाथी है इस पद्य भाग को पढ़ा रही थी, है ना? फोर्थ स्टैंडर्ड चिल्ड्रन, यू आर फोर्थ स्टैंडर्ड चिल्ड्रन नो? यस्टरडे आई एम टीचिंग यू दिस पोयम नो, सूरज की किरणें हाथी है। सूरज की किरणें आने से क्या क्या परिवर्तन होता है हमारा वातावरण में, मैंने सबको कल ही आप लोगों को बताई थी अलवा 4ने तरगतिया मकड़े निन्ने ना निम्गे सूरज की किरणें हाथी है ये वंदु पयम निंदा सूर्य बंदागा ನಮ್ಮ ಈ ಒಂದು ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಇಂದಿನ ತರಗತಿಯಲ್ಲೇ ಹೇಳಿದ್ದೀನಿ. ಆದರೂ ಒಂದ್ಸರಿ ಅದನ್ನು ನೋಡ್ಕೊಂಡು ಬರೋಣ, ಬನ್ನಿ ಅನಿಮೇಷನ್ ಮುಖಾಂತರ. ಸೂರಜ್ ಕಿ ಕಿರಣೆ ಆತಿ ಹೈ, ಸೂರಜ್ ಕಿ ಕಿರಣೆ ಆತಿ ಹೈ, ಸಾರಿ ಕಲಿಯಾ ಖಿಲ್ ಜಾತಿ ಹೈ, अंधकार सब खो जाता है, सब जग सुंदर हो जाता है, चिड़िया गाती है मिलजुल कर, बहते हैं उनके मीठे स्वर। मैंने कल आप लोगों को बताई थी सूरज निकलने से क्या क्या होता है, सवेरे होने पर सूरज निकलने से अनेक प्रकार परिवर्तन होता है. ನಾನು ನಿನ್ನೆ ನಿಮಗೆ ಹೇಳಿದ್ದೆ ಸೂರ್ಯ ಉದಯಿಸೋದ್ರಿಂದ ನಮ್ಮ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಜೈಸೆ ಕಲಿಯ ಕಿಲ್ಕರ್ ಫೂಲ್ ಬನ್ ಜಾತಿ ಹೇ, ಮೊಗ್ಗು ಹೂವಾಗಿ ಹರಳುತ್ತೆ, ಚಾರೋ ತರ ಪ್ರಕಾಶ ಪೈಲ್ ಜಾತಾ ಹೈ, ನಾಲ್ಕು ಕಡೆಯೂ ಬೆಳಕು ಹರಡುತ್ತೆ, ಅಂಧೇರ ಸಮಪ್ ಓ ಜಾತಾ ಹೈ, ಕತ್ತಲು ಮುಗಿದು ಹೋಗುತ್ತೆ और वातावरण सुंदर लगता है, इडी परिसरवे बाड़ा चेन्नागिरुत्ते. और सवेरे होने पर चिड़ियों की मधुर चहचहाट सुनाई देती है ना? ಬೆಳಗ್ಗೆ ಆಗ್ತಿದ್ದಂಗೆ ನಮಗೆ ಈ ಹಕ್ಕಿಗಳ ಒಂದು ಕಲರವ ಕೂಡ ಕೇಳೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ತಂಡಿ ತಂಡಿ ಅವ ಸುಹಾನಿ ಲಕ್ತಿ ಹೇ, ಈ ತಣ್ಣನೆ ಅವ ಕೂಡ ನಮಗೆ ಸಿಗುತ್ತೆ. ಬೆಳಗ್ಗೆ ಎದ್ರೆ ಈ ಒಂದು ತಣ್ಣನೆಯ ತಂಪಾದ ತಂಗಾಳಿ ಕೂಡ ನಮಗೆ ಸಿಗುತ್ತೆ. ಠಂಡಿ ಠಂಡಿ ಹವಾ ಸುಹಾನಿ, ಜಲ್ದಿ ಹೈ ಜೈಸೆ ಮಸ್ತಾನಿ, ಖೋ ದೇತಿ ಹೈ ಆಲಸ ಸಾರಾ, ಔರ್ ಕಾಮ್ ಲಗ್ತಾ ಹೈ ಪ್ಯಾರಾ, सुबह भली लगती है उनको, मेहनत प्यारी लगती जिनको. ऐसा देखिए, किसी किसी को सुबह होता है तो बहुत अच्छा लगता है. किसको अच्छा लगता है? जो मेहनत करते हैं ना, उसको सुबह बहुत अच्छा लगता है, क्योंकि वो लोग आलसी नहीं है, वो परिश्रमी है. इसलिए मेहनती लोगों को सुबह बहुत प्यार लगती है. ये सूर्य उदयसिद्रिंद ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ? ಎಂತ ಜನಗಳಿಗೆ? ಪರಿಶ್ರಮಿಗಳಿಗೆ. ಆದರೆ ಯಾರು ಸೋಮಾರಿಗಳಿರ್ತಾರೆ ಅವರಿಗೆ ಇಷ್ಟ ಆಗಲ್ಲ. ಆದರೆ ಯಾರು ಕಷ್ಟ ಪರಿಶ್ರಮ ಜೀವಿಗಳಿರ್ತಾರೆ ಅವರಿಗೆ ಈ ಒಂದು ಸೂರ್ಯ ಹುಟ್ಟೋದು ಬಹಳ ಖುಷಿ ಕೊಡುತ್ತೆ. ಮೆಹನತ್ ಸಬ್ಸೆ ಅಚ್ಚಾ ಗುಣ ಹೈ, आलस बहुत बड़ा दुर्गुण है, अगर सुबह भी आलस आ जाए तो क्या जग सुंदर हो पाए. कवि श्री प्रसाद. हाँ देखिए, कवि श्री प्रसाद जी ऐसा कह रहा है कि मेहनत करना मनुष्य का अच्छा गुण है और आलस करना बहुत बड़ा बुराई है, क्योंकि यदि हम आलस्य करेंगे तो कोई भी काम सही समय पर नहीं कर पाते और कोई काम
समय पर नहीं होगा तो संसार नियमित नहीं होगी, फिर हमारा संसार सुंदर नहीं दिखेगा, यानी अस्त व्यस्त दिखेगा। कभी यहाँ श्री प्रसाद जी ने कहता है कि अंदर कवि श्रीनाथ प्रसाद रोदिष्टे ಪರಿಶ್ರಮ ಮನುಷ್ಯನ ಒಂದು ಒಳ್ಳೆಯ ಜೀವನದ ಒಂದು ಒಳ್ಳೆಯ ಗುಣ. ಈ ಸೋಮಾರಿತನ ಅನ್ನೋದು ಬಹಳ ಕೆಟ್ಟದ್ದು. ಹಾಗಾಗಿ ನಾವು ಸಮಯಕ್ಕೆ ಸರಿಯಾಗಿ ಎದ್ದು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ನಾವು ಮಾಡಬೇಕು. ನಾವು ಸರಿಯಾದ ಸಮಯಕ್ಕೆ ಎದ್ದು ಕೆಲಸಗಳು ಮಾಡಲಿಲ್ಲ ಅಂದರೆ ಎಲ್ಲ ಕೆಲಸಗಳು ಅಸ್ತವ್ಯಸ್ತವಾಗಿ ಹೋಗ್ತವೆ, ಈ ಜಗತ್ತು ನಮಗೆ ಸುಂದರವಾಗಿ ಕಾಣೋದಿಲ್ಲ ಅಂತ ಕವಿ ಶ್ರೀ ಪ್ರಸಾದ್ ರವರು ಹೇಳ್ತಾ ಇದ್ದಾರೆ. ಏ ಪದ್ಯಕ ಸಾರಾಂಶ ಐಸಾ ಹೈ, ಸೂರಜ್ ಕಿ ಕಿರಣೆ ಕೆ ಆನೆ ಪರ್ ಅರ್ಥಾತ್ ಸವೇರೆ ಹೋನೆ ಪರ್ ಚಾರೋ ತರಫ್ ಕಹಿ ಪ್ರಕಾರ ಕೆ ಪರಿವರ್ತನ್ ಹೋತೆ ಹೈ, ಕಲಿಯಾ ಕಿಲ್ಕರ್ ಫೂಲ್ ಬನ್ ಜಾತಿ ಹೈ, ಅಂಧೇರಾ ಸಮಾಪ್ತ ಹೋ ಜಾತಾ ಹೈ, ಚಿಡಿಯೋಂ ಕಿ ಚಾ ಚಹಾಟ್ ಸುನಾಯಿ ಪಡ್ತಾ ಹೈ, ಆವ್ ತಂಡಿ ಶೀತಲವಾ ಬಹಾನೆ ಲಗ್ತಿ ಹೈ, ಸಭಿ ಆಲಸ್ ಚೋಡ್ಕರ್ ಅಪ್ನೆ ಅಪ್ನೆ ಕಾಮೋ ಮೇ ಲಗ್ ಜಾತೆ ಹೈ, ಮೆಹನತಿ ಲೋಗೋಂ ಕೋ ಸುಬಹ ಅಚ್ಚಿ ಲಗ್ತಿ ಹೈ, ಮೆಹನತಿ ಕರ್ನ ಮನುಷ್ಯ ಕಾ ಏಕ್ ಸಬ್ಸೆ ಬಡಾ ಗುಣ ಹೈ, ಔರ್ ಆಲಸ್ ಕರ್ನ ಬಹುತ್ ಬಡಾ ದುರ್ಗುಣ ಹೈ. ಅಗರ್ ಹಮ್ ಸಭಿ ಸುಬಹ ಆಲಸಿ ಕರ್ನೆ ಲಗೆ ತೋ ಅಪ್ನೆ ಅಪ್ನೆ ಕಾಮೋ ಮೇ ನಾ ಲಗೆ ತೋ ಸಂಸಾರ ಸುಂದರ್ ನಹಿ ಹೋಗಾ. ಇಸ್ಲೀ ಹಮ್ ಸಬ್ ಸಮಯ ಸಮಯ ಪರ್ ಉಠ್ನಾ ಚಾಹಿಯೆ, ಸಮಯ ಸಮಯ ಪರ್ ಕಾಮ್ ಕರ್ನಾ ಚಾಹಿಯೆ. In this poem, summary is there. This poem explains the beauty of early morning. After rising the sun, so many changes occur in the nature and in our daily life. Bud blooms too. Become flower, birds are chirping, breeze blowing, and so many beautiful changes happening in the nature. People started their work. Hard work is the best virtue of the human beings. This poem basically focus on the energy spreads out in nature in early morning. ಅಂದರೆ ಟೋಟಲ್ ಆಗಿ ಹೇಳಬೇಕು ಅಂದರೆ ನಾವು ಒಟ್ಟಾರೆ ಈ ಒಂದು ಪದ್ಯ ನಮಗೆ ಏನಪ್ಪ ಹೇಳ್ತಾ ಇದೆ ಅಂದರೆ ನಾವು ಯಾರು ಕೂಡ ಸೋಮಾರಿಗಳಾಗಬಾರ್ದು. ಹೇಗೆ ಸೂರ್ಯ ಉದಯಿಸಿ ಬಂದು ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತಾನೆ, ಅದೇ ರೀತಿಯಾಗಿ ನಾವು ಕೂಡ ಬೆಳಗ್ಗೆ ಎದ್ದು ನಮ್ಮ ನಮ್ಮ ಕೆಲಸದಲ್ಲಿ ನಾವು ತೊಡಗಿದ್ರೆ ಬಹಳ ಒಳ್ಳೆಯದು ಅಂತ ಇಲ್ಲಿ ಕವಿ ಶ್ರೀ ಪ್ರಸಾದ್ ರವರು ಹೇಳ್ತಾ ಇದ್ದಾರೆ. ಸೊ ಚಿಲ್ಡ್ರನ್, ಲೆಟ್ಸ್ ಮೂವ್ ಸೀದಾ ಕ್ವಶನ್ ಆನ್ಸರ್. ಹಾಗಾದ್ರೆ ಮಕ್ಕಳ ಬನ್ನಿ ನಾವು ನೆಕ್ಸ್ಟು ಪ್ರಶ್ನೋತ್ತರಗಳ ಕಡೆ ಗಮನ ಹರಿಸೋಣ. ಅಬ್ ಅಬ್ ಲೋಕೋ ಕೋ ಮಾಲೂಮ್ ಹೋ ಗಯೇ ನಾ, ಸೂರಜ್ ಆನೆ ಸೇ ಪರಿವರ್ತನ್ ಕೈಸೆ ಕೈಸೆ ಹೋತಾ ಹೈ, ಹಮಾರ ಪರಿಸರ ಮೇ ಕರ್ಕೆ ಅಬ್ಬಾ ಯೇ ಹಮ್ ದೇಖೆಂಗೆ. ಪ್ರಶ್ನೋತ್ತರ ಆಪ್ನೆ ಯಹಾ ದೇಖ್ ರಹೇ ನಾ, ಆಪ್ನೆ ಯಹಾ ವರ್ಡ್ ಮೀನಿಂಗ್ ಕಿರಣೆ ಕಿರಣೆ ಬೋಲ್ತಾ ಇತ್ತು
रेस, सूर्य से निकलने वाले प्रकाश, उसको हम रेस कहते हैं। जो सूर्य से निकलते हैं ना, उसे हमें किरण को रेस कहते हैं। आओ, अंधकार, अंधकार बोलता है तो डार्कनेस, अंधकार बोलता है तो डार्कनेस, अंधेरा बोलते हैं। मीठे स्वर, स्वीट वॉइस, मीठे स्वर बोलता है तो स्वीट वॉइस। सुंदर, ब्यूटीफुल, ये ना खूबसूरत। आओ, मेहनत, मेहनत बोलता है तो हार्ड वर्क, परिश्रम। कलियां, बर्ड्स, जो अकेले से पहले है उनकी जो अवस्था होती है उसे कलियां कहते हैं, है ना। मिलजुल कर, टूगेदर, साथ साथ। सुहानी, प्लेजेंट, जो हमें अच्छा लगता है ना, मन को अच्छा लगता है ना, उसे सुहानी कहते हैं, प्लेजेंट। हालस, लेजीनेस, सुस्ती, आलस बोलता है तो सुस्ती, लेजीनेस। दुर्गुण, डीमेरिट, दुर्गुण बोलता है तो बुराई, डीमेरिट। अब आइए प्रश्नोत्तर देखेंगे। सही विकल्प चुनिए, चूज द करेक्ट ऑप्शंस। ओके, पहला प्रश्न ऐसा है, सुबह किसे बलि लगती है, सुबह किसे बलि लगती है। सुबह मेहनती को बलि लगती है, सुबह मेहनती को बलि लगती है। ಬೆಳಗ್ಗೆ ಯಾರಿಗೆ ಚೆನ್ನಾಗಿ ಅನಿಸುತ್ತೆ? ಪರಿಶ್ರಮಗಳಿಗೆ. ಯಾರು ಪರಿಶ್ರಮ ಪಡ್ತಾರೆ ಅವ್ರಿಗೆ ಬೆಳಗ್ಗೆ ಆಗ್ತಿದ್ದಂಗೆ ಆ ದಿನ ಚೆನ್ನ ಅನಿಸುತ್ತೆ. ಸೋಮಾರಿಗಳಿಗೆ, ಅಯ್ಯೋ ಯಾಕಾದ್ರೂ ಸೂರ್ಯ ಹುಟ್ಟಿದ್ನಪ್ಪ ಎದ್ದೊಳ್ಬೇಕಲ್ಲ ಅನಿಸುತ್ತೆ. ಆದರೆ ಪರಿಶ್ರಮ ಜೀವಿಗಳಿಗೆ ಸೂರ್ಯ ಹುಟ್ಟುತ್ತಾ ಅಂದರೆ ಭಾಳ ಖುಷಿಯಾಗುತ್ತೆ. ಅವ್ರು सबसे अच्छा गुण क्या है? सबसे अच्छा गुण मेहनत है, सबसे अच्छा गुण मेहनत है। और आलस क्या है? आलस तो दुर्गुण है, या आलस तो बहुत बड़ा बुरा है, ದುರ್ಗುಣ ಹೈ. ಈ ಸೋಮಾರಿತನ, ಲೇಜಿನೆಸ್ ಅಂದರೆ ಅದು ಬಹಳ ಕೆಟ್ಟದು, ದುರ್ಗುಣ, ಬ್ಯಾಡ್ ಅದು ಅಲ್ವಾ. ನಮಗೆ ಯಾರಿಗೂ ಕೂಡ ಆಲಸಿತನ ಬೇಡ, ಸೋಮಾರಿತನ ಬೇಡ. ಏನಾ? ಎಸ್. ನೆಕ್ಸ್ಟ್, ಸಹಿ ಕಥನ್ ಪರ್, ಸಹಿ ಔರ್ ಗಲತ್ ಕಥನ್ ಪರ್, गलत का निशाना लगाइए। टेक राइट द करेक्ट स्टेटमेंट अनक्रॉस
राग द रागवान ಈ ವಾಕ್ಯ ಸರಿ ಇದ್ರೆ ಅದಕ್ಕೆ ಸರಿ ಚಿಹ್ನೆಯನ್ನು ಹಾಕಬೇಕು, ತಪ್ಪಿದ್ರೆ ತಪ್ಪು ಚಿಹ್ನೆಯನ್ನು ಹಾಕಬೇಕು. ಸವೇರೆ ಹೋನೆ ಪರ್ ಕಲಿಯ ಮುರ್ಜಾತಿ ಹೇ, ಸವೇರೆ ಹೋನೆ ಪರ್ ಕಲಿಯ ಮುರ್ಜಾ ಜಾತಿ ಹೇ. ये स्टेटमेंट बिल्कुल रॉन्ग है, ये तो गलत है. क्यों गलत है? क्योंकि सवेरे होने पर कलिया खिल जाती है, मुरझा नहीं जाती बल्कि खिल जाती है. निम्गेल गु मकला नान पय्यमे हेदे बेगे आगे मगुला ಗಿಡದಲ್ಲಿ ಹರಳುತ್ತೆ. ಆದರೆ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ, ಮಗುಗಳು ಬಾಡಿ ಹೋಗುತ್ತೆ ಅಂತ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಅಲ್ವಾ? ಬೆಳಗ್ಗೆ ಸೂರ್ಯನ ಪ್ರಕಾಶ ಪಡೀತಿದ್ದಾಗೇ ಗಿಡದಲ್ಲಿರ್ತಕ್ಕಂಥ ಎಲ್ಲ ಮಗುಗಳು ಹರಳುತ್ತೆ, ಬಡ್ಸ್ ಆರ್ ಬ್ಲೂಮಿಂಗ್. सेकेंड वन, सूरज निकलने पर अंधकार खो जाता है. ये तो बिल्कुल सही है, इट्स करेक्ट स्टेटमेंट. सूरज निकलने पर अंधकार खो जाता है अलवा? सूर्य हुट्टुत्तिदागेने कत्तलु मायवागिबिडुत्ते. ಯಾಕೆಂದರೆ ಸೂರ್ಯನ ಬೆಳಕಿನಿಂದ ಎಲ್ಲ ಕಡೆ ಪ್ರಕಾಶವಿರುವಾಗ ಕತ್ತಲು ಹೊರಟೋಗುತ್ತೆ. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಆವ್ ಥರ್ಡ್ ಒನ್, ಮೆಹನತಿ ಲೋಗೊಂಕೋ ಸುಬಹ ಅಚ್ಚಿ ಲಗ್ತಿ ಹೇ. ಮೆಹನತಿ ಲೋಗೋ ಕೋ ಸುಬಹ ಅಚ್ಚಿ ಲಗ್ತಿ ಹೇ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಬ್ಸುಲೆಟ್ಲಿ ಕರೆಕ್ಟ್, ಬಿಲ್ಕುಲ್ ಸಹಿ ಹೇ. ಕ್ಯೂ? ಮೆಹನತಿ ಲೋಗೋ ಕೋ ಸುಬಹ ಅಚ್ಚಿ ಲಗ್ತಿ ಹೇ. ಖಡಾ ಖಂಡಿತ ಈ ವಾಕ್ಯ ಸರಿ. ಯಾಕೆ? ಯಾಕೆ ಅಂದರೆ ಪರಿಶ್ರಮಗಳಿಗೆ ಪರಿಶ್ರಮ ಪಡೋಂಥ ಜನರಿಗೆ ಈ ಬೆಳಗ್ಗೆ ಭಾಳ ಇಷ್ಟವಾಗುತ್ತೆ. ಹೌ ಫೋರ್ತ್ ಒನ್, ಸುಬಹ ಗರ್ಮಿ ಅವ ಚಲ್ತಿ ಹೇ. ಇದು ರಾಂಗ್ ಹೇ. ಸುಬಹ ಗರ್ಮಿ ಅವ ಚಲ್ತಿ ಹೇ ಕ್ಯಾ? ಬಿಲ್ಕುಲ್ ನಹಿ. ಸುಬಹ ತಂಡಿ ತಂಡಿ ಸುಹಾನಿ ಅವ ಚಲ್ತಿ ಹೇ. ಇಷ್ಟು ಒಂದು ತಪ್ಪಲ್ವಾ ಈ ವಾಕ್ಯ? ಬೆಳಗ್ಗೆ ಹೊತ್ತು ಎಲ್ಲಿಯಾದರೂ ಬಿಸಿಗಾಳಿ ಬರುತ್ತಾ? ಬೆಳಗ್ಗೆ ಹೊತ್ತು ತಣ್ಣನೆಯ ತಣ್ಣನೆಯ ಗಾಳಿ ಬೀಸುತ್ತೆ. ಹಾಗಾಗಿ ಈ ವಾಕ್ಯ ತಪ್ಪು. आप यहाँ दो वाक्य देख रहे हैं ना, दो वाक्य, दो इधर पिक्चर, आप लोगों को पिक्चर दिख रहे हैं ना? आपको ये पिक्चर दिख रहे हैं ना? लिसन चिल्ड्रन, ये पिक्चर को देखते हैं तो आपको कौन सा स्टैंजा आ जाता है पद्य का? सूरज की किरणें आती है, सारी कलियां खिल जाती है. अल बड नोड़ता इदिरल्वा मोग्गु, अदन नोड़ती दंगे नीवु पोयम नल्ली याव लाइन्स थिंगे नेनपागुत्ते?
नोड़ी सूरज की किरणें आती है, सारी कलिया खिल जाती है। ಸೂರ್ಯನ ಕಿರಣಗಳು ಬರುತ್ತೆ, ಆಗ ಎಲ್ಲ ಮೊಗ್ಗುಗಳು ಹರಳಿ ನಿಲ್ಲುತ್ತೆ. ಆವ್ ಆಪ್ ಯಹಾಂ ಏಕ್ ಚಿಡಿಯಾ ದೇಖ್ ರಹೇ ನಾ, ಚಿಡಿಯಾ ಬೋಲ್ತಾ ಇತ್ತು ಕ್ಯಾ ಹೈ ಬರ್ಡ್ ಇಸ್ಕೋ ದೇಖ್ ಕರ್ ಆಪ್ಕಿ ಕವಿತಾ ಮೇ ಕೌನ್ ಸಿ ಪಂಕ್ತಿ ಯಾದ್ ಆತಿ ಹೈ. ಇಲ್ಲಿ ನಿಮಗೆ ಒಂದು ಬರ್ಡ್ ಚಿತ್ರ ಕಾಣ್ತಾ ಇದೆ ಅಲ್ಲ, ಈ ಬರ್ಡ್ ಚಿತ್ರವನ್ನು ನೋಡಿದ್ರೆ ಪದ್ಯದಲ್ಲಿ ಯಾವ ಲೈನ್ಸ್ ನಿಮಗೆ ನೆನಪರುತ್ತೆ? ಎಸ್, ಚಿಡಿಯಾ ಗಾತಿ ಹೇ ಮಿಲ್ ಜುಲ್ ಕರ್ ಬಾತೆ ಹೇ ಇನ್ಕೆ ಮೀಠೆ ಸ್ವರ್. ಚಿಡಿಯಾ ಗಾತಿ ಹೇ ಮಿಲ್ ಜುಲ್ ಕರ್ ಬಾತೆ ಹೇ ಇನ್ಕೆ ಮೀಠೆ ಸ್ವರ್. ಏನಾ? ಎಸ್. ನೆಕ್ಸ್ಟ್ ವಿ ಆರ್ ಗೋ ಟು ಫೋರ್ತ್ ಮೇನ್. ಇನ್ ಪ್ರಶ್ನೋ ಕೋ ಉತ್ತರ್ ದೀಜಿ, ಆನ್ಸರ್ ದೀಸ್ ಕ್ವಶನ್ಸ್. ಸವೇರೆ ಹೋನೆ ಪರ್ ಮಿಲ್ ಜುಲ್ ಕರ್ ಕೌನ್ ಗಾನೆ ಲಗತೆ ಹೈ. सवेरे होने पर मिलजुल कर कौन गाने लगती है? कौन गाने लगती है सवेरे होने पर? सवेरे होने पर चिड़िया गाने लगती है. ಬೆಳಗ್ಗೆ ಆಗ್ತಿದ್ದಂಗೆ ಎಲ್ಲರೂ ಒಟ್ಟಾಗಿ ಯಾರು ಹಾಡನ್ನ ಹೇಳ್ತಾ ಇರ್ತಾರೆ? ಯಾರು ಹೇಳ್ತಾ ಇರ್ತಾರೆ? ಪಕ್ಷಿಗಳು, ಚಿಡಿಯಾ. ಏನ? ಸವೇರೆ ಹೋನೆ ಪರ್ ಚಿಡಿಯಾ ಮಿಲ್ಜುಲ್ ಕರ್ ಗಾನೆ ಲಗ್ತಿ ಹೈ. ಸವೇರೆ ಬಹನೆ ವಾಲಿ ಹವಾ ಕೈಸಿ ಹೋತಿ ಹೈ. सवेरे बहने वाली हवा कैसी होती है? सुहानी होती है. सवेरे बहने वाले हवा सुहानी होती है. ಬೆಳಗ್ಗೆ ಬೀಸುವಂತ ಗಾಳಿ ಹೇಗಿರುತ್ತೆ? ಬೆಳಗ್ಗೆ ಬೀಸುವಂತ ಗಾಳಿ ತುಂಬಾ ತಣ್ಣಗಿರುತ್ತೆ. ಸುಹಾನಿ ಅಂದ್ರೆ ಮನಸ್ಸಿಗೆ ಹಿತವನ್ನುಂಟು ಮಾಡುತ್ತೆ, ಆಹ್ಲಾದವನ್ನುಂಟು ಮಾಡುತ್ತೆ. ಸುಹಾನಿ ಓತಿ ಹೇ. ಇಸ್ ಕವಿತಾ ಮೇ ಕಿಸ್ ಸಮಯ ಕಾ ವರ್ಣನ್ ಹೈ. ಇಸ್ ಕವಿತಾ ಮೇ ಸುಬಹ ಕಾ ವರ್ಣನ್ ಹೈ. ಈ ಕವಿತೆಯಲ್ಲಿ ಯಾವ ಸಮಯದ ವರ್ಣನೆಯನ್ನು ಮಾಡಿದ್ದಾರೆ? ಎಸ್, ಇಸ್ ಕವಿತಾ ಮೇ ಸುಬಹ ಸಮಯ ಕಾ ವರ್ಣನ್ ಕಿಯಾ ಹೈ. ಮೆಹನತ್ ಆಪ್ಕೋ ಕ್ಯೂ ಪಸಂದ್ ಹೈ? ಪರಿಶ್ರಮ ಯಾಕೆ ನಿಮಗೆ ಇಷ್ಟ? ಕ್ಯೂಂಕಿ मेहनत से ही आप अपने लक्ष्य को पा सकते हैं. मेहनत से ही हम अपने लक्ष्य को पा सकते हैं. अल्वा मक्कला याके नमगे परिश्रम इष्ट आगबेकु? याकप्प अंद्रे ಈ ಪರಿಶ್ರಮ ನಮಗೆ ನಮ್ಮನ್ನು ನಮ್ಮ ಜೀವನದ ಗುರಿ ಹತ್ರ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಈ ಪರಿಶ್ರಮ ನಮಗೆ ಬಹಳ ಇಷ್ಟ ಆಗುತ್ತೆ. ಕವಿತಾ ಕಿ ಕೌನ್ ಸಿ ಚಾರ್ ಪಂಕ್ತಿಯ ಆಪ್ಕೋ ಅಚ್ಚಾ ಲಗಿ ಔರ್
Which four lines of the poem you liked the most and why? Okay. ನಿಮಗೆ ಈ ಪೊಯಮಿನ ಯಾವ ಲೈನ್ಗಳು ನಿಮಗೆ ಇಷ್ಟ ಆಯಿತು ಯಾಕೆ ಕ್ಯೂಂಕಿ ಹಮ್ ಲೋಗೋ ಕೋ ತೋ ಮೆಹನತಿ ಸಬ್ಸೆ ಅಚ್ಚಾ ಗುಣ ಹೈ ಆಲಸ್ ಬಹುತ್ ಬಡಾ ದುರ್ಗುಣ ಹೈ ಅಗರ್ ಸುಬಹ ಬಿ ಆಲಸ್ ಜಾಯೆ तो क्या जग सुंदर हो पाए? ये बहुत हम लोगों को अच्छा लगा क्योंकि मेहनत सबसे अच्छा गुण है और आलस बहुत बड़ा दुर्गुण है। मेहनती लोगों को सुबह ही अच्छे लगता है ना चिल्ड्रन? यस। यस, आपने यहाँ देख रहे हैं ना सही शब्दों को मिलाइए। यहाँ देखिए ये तो सुबह है ये तो शाम है। सुबह सूरज निकलता है और शाम सूरज डूब जाता है। यहाँ देखिए सुबह शाम ये तो विलोम शब्द है। ऐसे शब्द जो एक दूसरे से विपरीत अर्थ बताते हैं विलोम शब्द कहलाते हैं। ऐसे शब्द जो एक दूसरे से विपरीत अर्थ बताते हैं विलोम शब्द कहलाते हैं। ಇಲ್ಲಿ ನೋಡಿ ಯಾವ ಶಬ್ದಗಳು ಒಂದಕ್ಕೆ ವಿರುದ್ಧವಾಗಿ ಇನ್ನೊಂದು ಶಬ್ದ ಇರುತ್ತೆ ಅಂತ ಶಬ್ದಗಳಿಗೆ ನಾವು ವಿಲೋಮ ಶಬ್ದ ಅಂತ ಹೇಳಿ ಕರಿತೇವೆ. ತೋ ಬಚ್ಚೆ ಆಯಿ ಯಹಾ ಕುಚ್ ಶಬ್ದ ಹೈ ದೇಖೆಂಗೆ. ಹಾಗಾದರೆ ಮಕ್ಕಳ ಇಲ್ಲಿ ಕೆಲವೊಂದು ಶಬ್ದ ಇದ್ದಾವೆ ಅದನ್ನು ನಾವು ವಿರುದ್ಧ ಶಬ್ದಗಳನ್ನು ಗುರುತಿಸೋಣ. अंधकार आप देख रहे हैं ना अंधकार. प्रकाश मीठा कड़वा. सुख दुख गुण अवगुण. अंधकार प्रकाश मीठा कड़वा सुख दुख गुण अवगुण. अब चाहिए नीचे दिए गए शब्दों का अर्थ चुनकर लिखिए. चूज एंड राइट द मीनिंग्स ऑफ गिवन वर्ड्स. देखिए सन सूरज बर्ड चिड़िया स्टोरी कहानी हार्डवर्क मेहनत रे किरण वर्ड जग
हार्थ धरती, मॉर्निंग सुबह, ब्यूटीफुल सुंदर, लेजीनेस आलस, सन सूरज, बर्ड चिड़िया, स्टोरी कहानी, हार्डवर्क मेहनत, रे किरण, वर्ड जग, हार्थ धरती, मॉर्निंग सुबह, ब्यूटीफुल सुंदर, लेजीनेस आलस। इसलिए बच्चे हम लोग आलसी नहीं होना चाहिए। ओके, कैसे लगा आप लोगों को ये पोयम? अच्छा लगा ना? एलू इष्ट आयता मक्ला? सूरज की किरणे आती पोयम, ये पोयम नावेल ऐन तक माँ सूर्य हेगे उदय से बर्ताने सोमारी आगोदे ना कूड़ा सोमारीबार्दू। सूर्य उदय से ना नम केसली ತೊಡಗಬೇಕು ಅನ್ನೋ ಒಂದು ನೀತಿ ನಮಗೆ ಸಿಕ್ತು ಅಲ್ವಾ? ಓಕೆ ಚಿಲ್ಡ್ರನ್, ಧನ್ಯವಾದ.